ಸಿಯಾನ್ ಚಾನಲ್ನ ವೀಕ್ಷಕರ, ಇವತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ರೆಪೋ ದರಗಳನ್ನು 40 ಬೇಸಸ್ ಪಾಯಿಂಟ್ಗಳನ್ನಷ್ಟು ಹೆಚ್ಚಳ ಮಾಡಿದೆ. ಈ ಹೆಚ್ಚಳ ಅಂದರೆ 4% ಏರಿಕೆ ಅಂತ ಹೇಳ್ಬೋದು. ಈ ಏರಿಕೆ ಕುರಿತಂತೆ ನಾವಿವತ್ತು ಇದರಿಂದ ಯಾವ ರೀತಿ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ, ಭಾರತದ ಒಟ್ಟಾರೆ ಆರ್ಥಿಕತೆ ಹೇಗೆ ಬದಲಾವಣೆ ಆಗುತ್ತೆ, ಮತ್ತು ನಮ್ಮ ನಿತ್ಯ ವಹಿವಾಟು ಮತ್ತು ಬಂಡವಾಳ ಹಾಗೆ ನಿತ್ಯ ವಹಿವಾಟಿನ ಯಾವ ರೀತಿ ಪರಿಣಾಮಗಳನ್ನು ಎದುರಿಸುತ್ತೆ ಅನ್ನೋದನ್ನ ಇವತ್ತು ನಾವು ಚರ್ಚೆ ಮಾಡೋಣ. ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಹಿರಿಯ ಪತ್ರಕರ್ತ ವಸಂತ ನಾಡಿಗರು ಕಾರ್ಯಕ್ರಮ ಬಂದಿದೆ. ಸರ್, ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್. ಈ ಒಂದು ರೇಪೋ ದರ ಇದು ಕುರಿತಂತೆ ಜನ ನಮ್ಮ ವೀಕ್ಷಕರಿಗೆ ಒಂದು ಹೆಚ್ಚಿನ ಮಾಹಿತಿ. ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ರಾಜಕೀಯ ಚಟುವಟಿಕೆಗಳು, ಅದರ ಏರಿಳಿತ ಮತ್ತು ಅಥವಾ ಅಪರಾಧ ಸುದ್ದಿಗಳಿಗೆ ನಮ್ಮಲ್ಲಿ ಸೆನ್ಸೇಷನಲ್ ನ್ಯೂಸ್ಗೆ ಜಾಸ್ತಿ ಪ್ರಾಮುಖ್ಯ ಸಿಗುತ್ತೆ ಮತ್ತು ಒತ್ತು ಸಿಗುತ್ತೆ. ಆದರೆ ಇವತ್ತು ನಮ್ಮ ದೇಶದಲ್ಲಿ ಭಾಳ ಪ್ರಮುಖವಾದಂಥ ಸುದ್ದಿ ಅಂತಂದರೆ RBIನಿಂದ ಬಂದಿದ್ದು, ಅಂದರೆ ಭಾರತದ ಪ್ರಧಾನ ಬ್ಯಾಂಕ್ ಅಂತ ಏನು ಕರಿತೀವಿ, ಸೆಂಟ್ರಲ್ ಬ್ಯಾಂಕ್ ಅಂತ ಏನು ಕರಿತೀವಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದರಿಂದ ಬಂದಿದ್ದು. ಇವತ್ತೊಂದು ಹಠಾತ್ ಬೆಳವಣಿಗೆಯಲ್ಲಿ ರಿಸರ್ವ್ ಬ್ಯಾಂಕ್ ಏನು ಮಾಡಿದೆ ಅಂತಂದರೆ ತನ್ನ ರೆಪೋ ದರಗಳನ್ನು ಮತ್ತು CRR ದರಗಳನ್ನು ಪರಿಷ್ಕಾರ ಮಾಡಿದೆ. ರೆಪೋ ದರದಲ್ಲಿ 40 ಮೂಲಾಂಕ ಅಂದರೆ ಬೇಸಿಸ್ ಪಾಯಿಂಟ್ಸ್ ಅಂತ ಕರಿತೀವಿ, ಹೆಚ್ಚಿಗೆ ಮಾಡಿದೆ. ಅದು ಇಲ್ಲಿವರೆಗೂ 4% ಇದ್ದಿದ್ದು ಈಗ 4.4%. ಅದೇ ರೀತಿ ಕ್ಯಾಶ್ ರಿಸರ್ವ್ ರೇಷ್ಯೋ ಅಂತಿದೆಯಲ್ಲ, ಅದನ್ನು 4.5%ಗೆ ಹೆಚ್ಚಳ ಮಾಡಿದೆ. ಅದು ಇವತ್ತಿನ ಪ್ರಮುಖ ಬೆಳವಣಿಗೆ. ಇಲ್ಲಿ ಒಂದು ಮೂಲಭೂತ ಪ್ರಶ್ನೆ ಏನು ಸರ್ ಅಂದರೆ, ಏನು ಈ ರೆಪೋ ದರ ಹೆಚ್ಚಳ ಆದರೆ, ಅಂದರೆ ಈಗ 0.44% ಹೆಚ್ಚಳ ಆದರೆ ಏನು ಪರಿಣಾಮ ಬೀರುತ್ತೆ ಸರ್ ಇದು? ಅಂದರೆ ಈಗ ನೀವು ಆಗಲೇ ನನ್ನ ಜೊತೆ ಶೇರ್ ಮಾಡಿದಂಗೆ ಇದು ಪ್ರತಿ 4 ವರ್ಷಕ್ಕೊಂದ್ಸಲ ಏರಿಕೆ ಆಗಿದೆ ಅಥವಾ ವರ್ಷನೂ ಏರಿಕೆ ಆಗ್ಬೋದು, ಅದು ಹೇಗೆ ಏರಿಕೆ ಆಗುತ್ತೆ? 4 ವರ್ಷಕ್ಕೆ ಅಥವಾ ವರ್ಷಕ್ಕೆ ಹೇಗೆ ಏರಿಕೆ ಆಗುತ್ತೆ ಸರ್? ಇಲ್ಲ, ಇದು ಏನಾಗುತ್ತೆ ಅಂತಂದರೆ, ಇದರಲ್ಲಿ ಒಂದು ಪಾಲಿಸಿ ಕಮಿಟಿ ಅಂತ ಇರುತ್ತೆ ರಿಸರ್ವ್ ಬ್ಯಾಂಕಲ್ಲಿ. ರಿಸರ್ವ್ ಬ್ಯಾಂಕಲ್ಲಿ ಪಾಲಿಸಿ ಕಮಿಟಿ ಅಂತ ಇರುತ್ತೆ. ಆ ಪಾಲಿಸಿ ಕಮಿಟಿ ಏನು ಮಾಡುತ್ತೆ ಅಂದರೆ, ಕಾಲಕಾಲಕ್ಕೆ ಸಭೆ ಮಾಡಿ, ಅಂದರೆ ವರ್ಷದಲ್ಲಿ 4 ಸರಿ, ವರ್ಷದಲ್ಲಿ 2 ಸರಿ, ಒಂದು ನಿರ್ದಿಷ್ಟ ಟೈಮಲ್ಲಿ, ಅಂದರೆ ಕ್ವಾರ್ಟರ್ಲಿ ಅಂತ ಒಂದಿರುತ್ತೆ ಬ್ಯಾಂಕು ಮತ್ತು ಹಣಕಾಸಿನ ವಿಚಾರದಲ್ಲಿ, ಕ್ವಾರ್ಟರ್ಲಿ ಅಥವಾ ಹಾಫ್ ಇಯರ್ಲಿ ಅಂತಿರುತ್ತೆ. ಹಾಗೆ ಏನು ಮಾಡುತ್ತೆ, ಒಂದು ನಿರ್ದಿಷ್ಟ ಕಾಲದಲ್ಲಿ ಅದು ಸಭೆ ಸೇರಿ, ಆ ಮಾನಿಟರಿಂಗ್ ಕಮಿಟಿ, ಪಾಲಿಸಿ ಕಮಿಟಿ ಇದೆಯಲ್ಲ, ನಿರ್ದಿಷ್ಟ ಟೈಮಿಗೆ ಸಭೆ ಸೇರಿ ತನ್ನ ಆರ್ಥಿಕ ನೀತಿ ನಿರ್ಧಾರಗಳನ್ನು ರಿವ್ಯೂ ಮಾಡುತ್ತೆ, ಅಂದರೆ ಪರಿಶೀಲನೆ ಮಾಡುತ್ತೆ. ಮಾಡಿಬಿಟ್ಟು ಏನಾದರೂ ಅವಶ್ಯಕತೆ ಇದೆಯಾ ಪರಿಷ್ಕಾರ ಮಾಡೋಕ್ಕೆ ಅಂತ ಯೋಚನೆ ಮಾಡುತ್ತೆ. ಆದರೆ ಈಗಾಗಿರೋದು ಏನು ಅಂತಂದರೆ, ಈಗ ಇದು ಅನ್ಸೀಸನಲ್ ಮೀಟಿಂಗ್, ಅಂದರೆ ಈ ಸಂದರ್ಭದಲ್ಲಿ ಮೀಟಿಂಗ್ ಶೆಡ್ಯೂಲ್ ಇರಲಿಲ್ಲ. ಈ ಕಾಲಕ್ಕೆ ಅದು ಈ ಪಾಲಿಸಿ ಕಮಿಟಿ ಮೀಟ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಅಂದರೆ ಅದಕ್ಕೆ ಅನ್ಶೆಡ್ಯೂಲ್ಡ್ ಇತ್ತು. ಆದರೆ ಅನ್ಶೆಡ್ಯೂಲ್ಡ್ ಆಗಿ ಈಗ ಮಾಡಿರುವ ಉದ್ದೇಶ ಏನು ಅಂತಂದರೆ, ಭಾರತದಲ್ಲಿ ಈಗ ಇನ್ಫ್ಲೇಷನ್, ಅಂದರೆ ಹಣದುಬ್ಬರ ಅಂತ ಏನಿದೆಯಲ್ಲ, ಆರ್ಥಿಕ ಹಣದುಬ್ಬರ ಪ್ರಮಾಣ ಭಾಳಷ್ಟು ಮಿತಿ ಮೀರಿ ಏರ್ತಾ ಇದೆ. ಅಂದರೆ ಔಟ್ ಆಫ್ ಕಂಟ್ರೋಲ್ ಅಂತ ಏನು ನಾವು ಕರಿತೀವಿ. ಔಟ್ ಆಫ್ ಕಂಟ್ರೋಲ್ ಅಂದರೆ ಭಾಳ ವಿಪರೀತ ಅಂತಲ್ಲ, ಆದರೆ ರಿಸರ್ವ್ ಬ್ಯಾಂಕು ಏನು ಒಂದು ತನ್ನ ಒಂದು ನಿರೀಕ್ಷೆ ಮಾಡಿತ್ತು, 4-5% ಒಳಗಡೆ ಹಣದುಬ್ಬರ ಪ್ರಮಾಣ ಇರುತ್ತೆ ಅಂತ, ಅದು ದಾಟಿ 6.7 ಬರ್ತಾಯಿದೆ. ಈ ಹಣದುಬ್ಬರ ಅಂತಂದರೆ ಏನು ಅರ್ಥ ಅಂತಂದರೆ, ಹಣದುಬ್ಬರದಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಹಣದ ಒಂದು ಕೊಳ್ಳುವ ಶಕ್ತಿ ಇರುತ್ತಲ್ಲ, ಖರೀದಿ ಪರ್ಚೇಸಿಂಗ್ ಪವರ್ ಅಂತ ಏನು ಕರಿತೀವಿ, ಅದು ಕಮ್ಮಿ ಆಗುತ್ತೆ. ಅಂದರೆ ವಹಿವಾಟು, ಅಂದರೆ ಅದರ ಅರ್ಥ ಪರಿಣಾಮ ಬೀರುತ್ತೆ. ಅಂದರೆ ಅದರ ಅರ್ಥ ಏನಾಗುತ್ತೆ ಅಂತಂದರೆ, ಉದಾಹರಣೆಗೆ ಈಗ ನಾವು ಒಂದು ಮನೆ ನಡೆಸಲಿಕ್ಕೆ ಒಂದು 20,000 ಖರ್ಚಾಗುತ್ತೆ ಒಂದು ತಿಂಗಳಿಗೆ ಅಂತ ಅಂದ್ಕೊಂಡ್ಕೊಳ್ಳಿ. ಒಂದು 20,000ದಲ್ಲಿ ನಾವು ಮನೆ ಬಾಡಿಗೆ ಕೊಡ್ತೀವಿ, ಗ್ರೋಸರಿ ತರ್ತೀವಿ, ಫೀಸ್ ಕಟ್ತೀವಿ ಅಥವಾ ಮತ್ತೊಂದು ಏನೋ ಮಾಡ್ತೀವಿ, ಅದೆಲ್ಲ ಮಾಡಿ 20,000 ಆದರೆ, ಈಗ ಹಣದುಬ್ಬರ ಜಾಸ್ತಿ ಆದರೆ ಅದೇ ಅಷ್ಟೇ ಚಟುವಟಿಕೆ ನಾವು ಮಾಡ್ತೀವಿ, ಅಷ್ಟೇ ಖರ್ಚಿರುತ್ತೆ, ಆದರೆ ಅದು 25,000-30,000 ಇರುತ್ತೆ ಅಂತಂದರೆ, ಅದರ ಅರ್ಥ ಏನು ಅಂತಂದರೆ, 1 ರೂಪಾಯಿ ಏನು ಬರ್ತಿತ್ತೋ ಅದಕ್ಕೆ 2 ರೂಪಾಯಿ ಕೊಡಬೇಕಾಗತ್ತೆ. ಈಗ ಅಂದರೆ ಇದನ್ನು ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ನಾವು ಇಂಡೈರೆಕ್ಟಾಗಿ ಏನಂತ ಹೇಳ್ಬೋದ್ರೆ, ಇದನ್ನು ಬೆಲೆ ಏರಿಕೆ, ವಿಪರೀತ ಬೆಲೆ ಏರಿಕೆ. ಅಲ್ಲ, ಹಣದುಬ್ಬರ ಜಾಸ್ತಿ ಅಂತಂದರೆ ಏನು ಅಂತಂದರೆ, ಹಣ ಸರ್ಕ್ಯುಲೇಷನ್ ಜಾಸ್ತಿ ಇರುತ್ತೆ, ಆದರೆ ಅದ್ರ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗಿರೋದ್ರಿಂದ ನಾವು ಹೆಚ್ಚು ಹಣವನ್ನು ಕೊಡ್ತೀವಿ. ಮೊದಲು ಜೋಬಲ್ಲಿ ಹಣ ತೊಗೊಂಡೋಗಿ ಬ್ಯಾಗಲ್ಲಿ
ವಸ್ತುಗಳನ್ನು ತರ್ತಿದ್ವಿ. ಒಂದು ಸರಿ ವೆನಿಜುವೆಲಾ ಅಂತ ಒಂದು ದೇಶ ಇದೆ, ಅಲ್ಲಿ ಈ ರೀತಿ ಹಣದುಬ್ಬರ ಪ್ರಮಾಣ 1000% ಹಿಂಗೆಲ್ಲ ಆದಮೇಲೆ ಜನರು ಬ್ಯಾಗಲ್ಲಿ ಹಣ ತೊಗೊಂಡು ಹೋಗ್ಬಿಟ್ಟು ಒಂದು ಚಿಕ್ಕ ಬ್ಯಾಗಲ್ಲಿ ಸಾಮಾನು ತರೋಕ್ಕೆ ಶುರುವಾಯಿತು ಅಂತ. ಸೊ ಆ ಹಣದುಬ್ಬರ ಅಂದರೆ ಆ ರೀತಿ ಎಫೆಕ್ಟ್ ಇರುತ್ತೆ. ಈ ಹಣದುಬ್ಬರವನ್ನು ನಿಯಂತ್ರಣದಲ್ಲಿ ಇಡುವ ಮೂಲ ಉದ್ದೇಶದಿಂದ ಈ ಕ್ರಮ ಇವತ್ತು ಕೈಗೊಂಡಿದ್ದಾರೆ. ಇವತ್ತು ಮಧ್ಯಾಹ್ನ RBI ಗವರ್ನರ್ ಏನು ಶಕ್ತಿಕಾಂತ್ ದಾಸ್ ಏನೊಂದು ಈ ಪ್ರಕಟಣೆ ಮಾಡಿದ್ರು, ಇದೊಂಥರ ಎಲ್ಲರಿಗೂ ಅಚ್ಚರಿ ಆಯಿತು. ಏನಕ್ಕೆ ದಿಢೀರ್ ಸಭೆ ಮಾಡೋದು, ಯಾಕೆ ಈ ರೀತಿ ಒಂದು ಘೋಷಣೆ ಮಾಡ್ತಾರೆ ಅಂತ ಎಲ್ಲರಿಗೂ ಒಂದು ಆಶ್ಚರ್ಯ ಆಯಿತು. ಇಡೀ ಮಾಧ್ಯಮ ಸಂಸ್ಥೆಗಳು ಎಲ್ಲರೂ ಕೂಡ ನಾವು ಇದನ್ನೇ ನಾವು ಚರ್ಚೆ ಮಾಡ್ತಾ ಇದ್ವಿ. ಈ ಒಂದು ದಿಢೀರ್ ಕ್ರಮ ಯಾಕೆ ಸರ್, ಯಾಕೆ ಈ ಕ್ರಮ ಕೈಗೊಂಡು? ಈ ದಿಢೀರ್ ಕ್ರಮ ಯಾಕೆ ಅಂತಂದರೆ, ಇದು ಅರ್ಥಶಾಸ್ತ್ರಜ್ಞರು ಅಥವಾ ಉದ್ಯಮಿಗಳು ಅಥವಾ ಆರ್ಥಿಕ ಪಂಡಿತರು ಹೇಳೋ ಪ್ರಕಾರ ಇದು ಅನಿರೀಕ್ಷಿತ ಏನೂ ಅಲ್ಲ, ಆದರೆ ಅಚ್ಚರಿ. ಯಾಕೆಂದರೆ ಈ ಪಾಲಿಸಿ ಕಮಿಟಿ ಮೀಟಿಂಗ್ ಶೆಡ್ಯೂಲ್ ಇರಲಿಲ್ಲ, ಅನ್ಶೆಡ್ಯೂಲ್ ಟೈಮಲ್ಲಿ ಮಾಡಿದ್ದಾರೆ. ಅಂದರೆ ಹಠಾತ್ತಾಗಿ ಬೆಳವಣಿಗೆ ತೊಗೊಂಡಿದ್ದಾರೆ. ಹಠಾತ್ ಬೆಳವಣಿಗೆ ಯಾಕಾಯಿತು ಅಂದರೆ, ಇವತ್ತಿನ ದಿವಸನೇ ಅಮೇರಿಕಾದಲ್ಲಿ ಒಂದು ಸೆಂಟ್ರಲ್ ಬ್ಯಾಂಕ್ ಇದೆ, ಅದಕ್ಕೆ ಫೆಡರಲ್ ಬ್ಯಾಂಕ್ ಅಂತ ಕರೀತಾರೆ, ಅವರು ಕೂಡ ಇವತ್ತು ಸಭೆ ಸೇರ್ತಾ ಇದ್ದಾರೆ. ಸಭೆ ಸೇರಿಬಿಟ್ಟು ಅವರು ಕೂಡ ಬಡ್ಡಿ ದರ ಪರಿಷ್ಕಾರ ಮಾಡಬೇಕೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಏನಾಗ್ತಿತ್ತು ಅಂದರೆ, ಅಮೇರಿಕಾದವರು ಫೆಡರಲ್ ರೇಟ್ ಆಫ್ ಇಂಟ್ರೆಸ್ಟ್ ಏನು ಮಾಡುತ್ತೆ, ವ್ಯತ್ಯಾಸ ಮಾಡುತ್ತೆ, ಅದರ ಮೇಲೆ ಬೇರೆ ಎಲ್ಲ ದೇಶಗಳು ತಮ್ಮ ಬಡ್ಡಿ ದರವನ್ನು ವ್ಯತ್ಯಾಸ ಮಾಡ್ತಾಯಿದ್ವು, ಪರಿಷ್ಕಾರ ಮಾಡ್ತಾಯಿದ್ವು. ಆದರೆ ಈಗೇನು ಮಾಡಿದ್ದಾರೆ ಅಂದರೆ, ಅಮೇರಿಕಕ್ಕಿಂತ ಮುಂಚೆಯೇ ಇವರು ಪ್ರೊಆಕ್ಟಿವ್ ಆಗಿ ಒಂದು ಕ್ರಮವನ್ನು ತಗೊಂಡಿದ್ದಾರೆ. ಅಂತಂದರೆ ಏನು ಅಂತಂದರೆ, ಇವರು ಚಿಂತನೆ ಮಾಡಿದ್ದಾರೆ, ಹಣದುಬ್ಬರ ಜಾಸ್ತಿ ಆಗ್ತಾಯಿದೆ, ನಮ್ಮ ಕೈ ಮೀರಿ ಹೋಗ್ತಾ ಇದೆ ಅನ್ನೋದು ಒಂದು. ಎರಡನೇದೇನು ಅಂತಂದರೆ, ಈ ರಷ್ಯಾ ಯುಕ್ರೇನ್ ವಾರ್ ಆದಾಗಿಂದ ಏನಾಗ್ತಾಯಿದೆ ಅಂದರೆ, ಡಿಮಾಂಡ್ ಆ್ಯಂಡ್ ಸಪ್ಲೈ ಸಮಸ್ಯೆ ಆಗ್ತಾಯಿದೆ. ಅಂತಂದರೆ ನಿಮಗೆ ರಷ್ಯಾದಿಂದ ನಮಗೆ ಫರ್ಟಿಲೈಸರ್ ಬರಬೇಕು, ಖಾದ್ಯ ತೈಲ ಬರಬೇಕು, ಆ ಥರದ್ದು ಬರಲಿಕ್ಕೆ ಸಮಸ್ಯೆ ಆಗ್ತಾಯಿದೆ. ಅದರಿಂದಾಗಿ ಏನಾಗ್ತಾಯಿದೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಸರಕುಗಳ ಸಾಗಣೆ ಮೇಲೆ ಸಮಸ್ಯೆ ಆಗ್ತಾಯಿದೆ, ಒತ್ತಡ ಆಗ್ತಾಯಿದೆ. ಅದಕ್ಕಿಂತ ಮುಖ್ಯವಾಗಿ ಈಗ ರಷ್ಯಾ ಯುದ್ಧ ಆಗೋದಕ್ಕಿಂತ ಮುಂಚೆ ಕಚ್ಚಾ ತೈಲ ಬೆಲೆ, ಕ್ರೂಡ್ ಆಯಿಲ್ ಅಂತೀವಲ್ಲ, $50-$60 ಬ್ಯಾರಲ್ಗೆ ಇದ್ದಿದ್ದು ಇವತ್ತು 100 ಹಾಗಾಗಿ ಏನಾಗುತ್ತೆ ಅಂದರೆ, ಕಚ್ಚಾ ತೈಲ ಬೆಲೆ ಜಾಸ್ತಿ ಆದ್ದರಿಂದ ಪೆಟ್ರೋಲ್ ಡೀಸೆಲ್ ಪ್ರೈಸು ನೀವು ನೋಡ್ತಾ ಇದ್ದೀರಿ, 80-85 ಇದ್ದಿದ್ದು 111-112 ಬರ್ತಾ ಇದೆ, 115 ಬಂದಿದೆ. ಯಾಕೆ ಅಂತಂದರೆ ಅದೇ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗ್ತಾಯಿದೆ. ಅದೇ ರೀತಿ ಎಡಿಬಲ್ ಆಯಿಲ್ ಅಂತಾರೆ, ಖಾದ್ಯ ತೈಲ, ಅದು ಜಾಸ್ತಿ ಆಗ್ತಾಯಿದೆ. ಹಾಗೆ ಒಂದಕ್ಕೊಂದು ಜಾಸ್ತಿ ಆದಂಗೆ ಆದಂಗೆ ಒಟ್ಟಾರೆ ಎಲ್ಲ ಒಂದು, ಈ ಕಡೆ ಇಂಡೋನೇಷ್ಯಾದಿಂದ ಮಲೇಷ್ಯಾದಿಂದ ನಿಮಗೆ ಪಾಮ್ ಆಯಿಲ್ ಸಿಗ್ತಾ ಇಲ್ಲ, ಅದು ಸಮಸ್ಯೆ ಆಗ್ತಾಯಿದೆ. ಇದೆಲ್ಲದರಿಂದ ಏನಾಗ್ತಾಯಿದೆ ಅಂದರೆ, ಬೆಲೆ ಏರಿಕೆಯೂ ಜಾಸ್ತಿ ಆಗ್ತಾಯಿದೆ, ಹಣದುಬ್ಬರವೂ ಜಾಸ್ತಿ ಆಗ್ತಾಯಿದೆ. ಇದನ್ನು ಹೀಗೆ ಬಿಟ್ಕೊಂಡು ಹೋಗ್ಬಿಟ್ರೆ ಹಣದುಬ್ಬರ ಪ್ರಮಾಣ ಮತ್ತೂ ಜಾಸ್ತಿಯಾಗಿ ಬೆಲೆ ಏರಿಕೆ ಇನ್ನೂ ತೀರಾ ಇದಾದರೆ ಸಮಸ್ಯೆ ಆಗ್ಬಿಟ್ರೆ ಆಮೇಲೆ ಜನ ರೊಚ್ಚಿಗೆ ಹೇಳೋ ಚಾನ್ಸ್ ಇರುತ್ತೆ. ಇವತ್ತು ಸರ್, ಇವತ್ತು 1 May 2023 ನಾವು ಸಾಮಾನ್ಯ ಎಲ್ಲ ಹೋಟ್ಲುಗಳಿಗೆ ಹೋಗ್ತಾ ಇರ್ತೀವಿ. ಹೋಟ್ಲುಗಳಲ್ಲಿ ಪ್ರತಿ ಅವರ ಏನು ತಿಂಡಿ ತೀರ್ಥಗಳ ಮೇಲೆ ಎಲ್ಲದರ ಮೇಲೂ 10% ಜಾಸ್ತಿ ಮಾಡಿದ್ದಾರೆ. ಇದು ಈ ಹಣದುಬ್ಬರದ ಒಂದು ಪ್ರೀ ಅಥವಾ ಪೋಸ್ಟ್ ಎಫೆಕ್ಟಾ, ಪ್ರೀ ಎಫೆಕ್ಟ ಇಲ್ಲ, ಪೋಸ್ಟ್ ಎಫೆಕ್ಟೇ, ಪೋಸ್ಟ್ ಎಫೆಕ್ಟೇ. ಯಾಕೆಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ಈಗ ಕೋವಿಡಿಂದ ಸ್ವಲ್ಪ ಚೇತರಿಕೆ ಆಗ್ತಾಯಿತ್ತು, ಹಾಗೆ ನಾವು ಚೇತರಿಸ್ಕೊಳ್ಳೋಷ್ಟರಲ್ಲೇ ರಷ್ಯಾ ಯುಕ್ರೇನ್ ವಾರ್ ಬಂದ್ಬಿಟ್ಟು, ನೀವು ಗ್ಯಾಸ್ ಬೆಲೆ ನೋಡಿ, ಅದರಲ್ಲೂ ವಿಶೇಷವಾಗಿ ವಾಣಿಜ್ಯ ಬಳಕೆ ಗ್ಯಾಸ್ ಇದೆಯಲ್ಲ, ವಿಪರೀತ ಜಾಸ್ತಿ ಮಾಡಿಬಿಟ್ಟಿದೆ. ನಿಮಗೆ ಈರುಳ್ಳಿ ಬೆಲೆ, ತರಕಾರಿ ಬೆಲೆ ಜಾಸ್ತಿ ಆಗಿದೆ, ಆಮೇಲೆ ಎಣ್ಣೆ ಬೆಲೆ ಜಾಸ್ತಿ ಆಗ್ತಾಯಿದೆ, ಪ್ರತಿಯೊಂದರ ಬೆಲೆ ಜಾಸ್ತಿ ಆಗಿದೆ. ಹಂಗಾಗ್ಬಿಟ್ಟು ಅವರು ಅನಿವಾರ್ಯ, ಹಂಗಾಗಿ ಅವರು ಅನಿವಾರ್ಯವಾಗಿ ಏರಿಸಬೇಕಾಗಿದೆ. ಇಲ್ಲಿ ಸರ್, ನಮ್ಮ ವೀಕ್ಷಕರಿಗೆ ಒಂದು ಪ್ರಶ್ನೆ ಬರ್ಬೋದು, ಏನು ಅಂದರೆ, ಈ ಬೆಲೆ ಏರಿಕೆ ಮತ್ತು ಹಣದುಬ್ಬರ, ಈ ಎರಡಕ್ಕೂ ಒಂದೇನಾ ಅಥವಾ ಬೇರೆ ಬೇರೆನಾ? ಅಲ್ಲ, ಬೆಲೆ ಏರಿಕೆ ಹಣದುಬ್ಬರ ಅಂತಂದರೆ, ಬೆಲೆ ಏರಿಕೆಗೆ ಬೇರೆ ಬೇರೆ ಕಾರಣ ಇರ್ತವೆ. ಬೆಲೆ ಏರಿಕೆ ಕಾರಣ ಅಂತಂದರೆ, ಈಗ ಬೆಲೆ ಏರಿಕೆಗೆ ಮುಖ್ಯ ಕಾರಣ ಅಂತಂದರೆ ರಷ್ಯಾ ಮತ್ತು ಯುಕ್ರೇನ್ ನಡುವೆ ನಡೆದಿರುವಂಥ ಯುದ್ಧ, ಅದು ಇರ್ಬೋದು. ಅಥವಾ ದೇಶದಲ್ಲಿ
ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಕರಿತೀವಿ. ಅಂದರೆ ಬೇಡಿಕೆ ಮತ್ತು ಪೂರೈಕೆ ನಡುವೆ ಅಂತರ, ಬೇಡಿಕೆ ಮತ್ತು ಪೂರೈಕೆಯ ನಡುವಿನ ಅಂತರಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ರಾಜಕೀಯ ಕಾರಣ ಇರ್ಬೋದು, ಬರ ಇರ್ಬೋದು, ನೆರೆ ಇರ್ಬೋದು, ಅಥವಾ ಬೇರೆ ದೇಶದಿಂದ ಸಪ್ಲೈ ಕಮ್ಮಿ ಆಗಿರ್ಬೋದು, ಏನೇನೋ ಇರುತ್ತೆ. ಅಂದರೆ ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಎರಡೂ ಕಾರಣದಿಂದ ಪೂರೈಕೆ ಮತ್ತು ಬೇಡಿಕೆ ನಡುವಿನ ವ್ಯತ್ಯಾಸದಿಂದ ಬೆಲೆ ಏರಿಕೆ ಆಗ್ಬೋದು, ಅಥವಾ ಅದರ ನಿರ್ವಹಣೆಯನ್ನು ಸಮಸ್ಯೆನೂ ಆಗ್ಬೋದು. ಆದರೆ ಇನ್ಫ್ಲೇಷನ್ ಏನು ಅಂತಂದರೆ, ನೀವು ಬೆಲೆ ಏರಿಕೆ ಜಾಸ್ತಿ ಆದಂಗೆ ಆದಂಗೆ ನೀವೇನು ಮಾಡ್ತೀರಿ ಅಂತಂದರೆ ಹೆಚ್ಚು ಅಲ್ಲ, ನೀವು ಹೆಚ್ಚು ಹೆಚ್ಚು ಹಣವನ್ನು ಮಾರ್ಕೆಟಿಗೆ ಬಿಡ್ತೀರಿ. ಅಲ್ಲ, ನಿಮಗೆ ಸಪ್ಲೈ ಕಮ್ಮಿ ಆದಮೇಲೆ ಈಗ ನಿಮಗೆ ಕೊಳ್ಳಬೇಕು ಅಂದರೆ ದುಡ್ಡಿಲ್ಲ ಮಾರ್ಕೆಟಲ್ಲಿ, ಅದಕ್ಕೆ ಅವಾಗ ಆರ್ ಬಿ ಐ ಏನು ಮಾಡ್ತಾರೆ, ಹೆಚ್ಚು ಹಣವನ್ನು ಮಾರ್ಕೆಟಿಗೆ ಬಿಡುತ್ತೆ, ಅಂದರೆ ಬ್ಯಾಂಕುಗಳ ಮೂಲಕ. ಆವಾಗೇನಾಗುತ್ತೆ, ಹಣ ನಿಮ್ಮ ಹತ್ರ ಜಾಸ್ತಿ ಇರುತ್ತೆ, ಸಿಕ್ಕಾಪಟ್ಟೆ ಕೊಂಡ್ಕೊಳ್ಳೋಕೆ ಶುರು ಮಾಡ್ತೀರಿ ನೀವು. ಆದರೆ ಬೇಡಿಕೆಗೆ ಅನುಗುಣವಾಗಿ ಪೂರೈಕೆ ಇರಲ್ಲ ವಸ್ತುಗಳು. ಹಾಗಾಗಿ ನೀವು ಒಂದು ರೂಪಾಯಿಗೆ ಕೊಳ್ಳೋ ವಸ್ತುವಿನ ಬೆಲೆ 2 ರೂಪಾಯಿ ಆಗುತ್ತೆ. ಕೊಡೋದು 2 ರೂಪಾಯಿ ಆದರೂ ಬರೋದು 1 ರೂಪಾಯಿ ಇದ್ದ ಸರಕು ನಿಮಗೆ. ಸೊ ಹಣದುಬ್ಬರ ಆಗೋದು ಹೀಗೆ ಅಂತ. ಬಟ್ ಹಣದುಬ್ಬರ ಒಂದು ಹಂತ ದಾಟಿ ನೀವು ಮೇಲೆ ಹೋದ್ರೆ ಏನಾಗುತ್ತೆ, ಪರ್ಚೇಸಿಂಗ್ ಪವರು, ನಿಮಗೆ ಹಣದ ವಿನಿಮಯ ದರ ಬೇರೆ. $1 $75 ವಿನಿಮಯ ದರ ಅಂದರೆ, ನಮ್ಮ $1 $1 ಕನ್ವರ್ಟ್ ಮಾಡಬೇಕು ಅಂದರೆ $75 ಕೊಡಬೇಕು, ಅದು ವಿನಿಮಯ ದರ. ಅದು ಬಟ್ ಪರ್ಚೇಸಿಂಗ್ ಪವರ್ ಅಂತಂದರೆ, 1 ರೂಪಾಯಿಗೆ ಎಷ್ಟು ಸರಕನ್ನು ಕೊಳ್ಬೋದು ಅನ್ನೋದು ಅದು ಆ ಪರ್ಚೇಸಿಂಗ್ ಪವರ್ ಮೇಲಿರುತ್ತೆ. 1 ರೂಪಾಯಿಗೆ ನಿಮಗೆ 50 ಪೈಸೆ ಮಾತ್ರ ಅದರದ್ದು ನಿಜವಾದ ಬೆಲೆ ಇರ್ಬೋದು. ಈ ಹಣದುಬ್ಬರ ಏರಿಕೆ ಆದರೆ ಹಣ ವಿನಿಮಯದ ಮೇಲೂ ವ್ಯತ್ಯಾಸ ಆಗುತ್ತಾ ಅಥವಾ ಅದು ಏರಿಕೆ? ಇಲ್ಲ ಇಲ್ಲ ಇಲ್ಲ, ಹಣದುಬ್ಬರ ನಮ್ಮ ದೇಶದ್ದು. ಅಂದರೆ ನೀವು ಹೆಚ್ಚೆಚ್ಚು ನೋಟ್ ಪ್ರಿಂಟ್ ಮಾಡಿಬಿಡ್ತೀರಿ, ಆದರೆ ನೋಟ್ ಪ್ರಿಂಟ್ ಮಾಡಲಿಕ್ಕೆ ನಿಮಗೆ ಅದಕ್ಕೊಂದು ನಿರ್ದಿಷ್ಟವಾದಂಥ ಒಂದು ನಿಯಮಗಳಿದ್ದಾವೆ. ನಿಮ್ಮಲ್ಲಿರುವಂಥ ಬಂಗಾರಕ್ಕೆ ಅನುಗುಣವಾಗಿ ನೀವು ಪ್ರಿಂಟ್ ಮಾಡಬೇಕು ಅಂತ. ಆದರೆ ಏನು ಮಾಡ್ತಾರೆ, ಡಿಮ್ಯಾಂಡ್ ಇದೆ ಅಂತೇಳ್ಬಿಟ್ಟು ನೋಟ್ ಅಂದರೆ ಇದು ಹೆಂಗಾಗುತ್ತೆ ಅಂತಂದರೆ, ಬೆಲೆ ಏರಿಕೆ ಜಾಸ್ತಿ ಆದ ತಕ್ಷಣ ನೀವೇನು ಮಾಡ್ತೀರಿ, ಡಿ ಎ ಹೈಕ್ ಮಾಡ್ತೀರಿ, ಭತ್ತೆಗಳನ್ನು ಜಾಸ್ತಿ ಮಾಡ್ತೀರಿ, ಸ್ಯಾಲ್ರಿ ಹೈಕ್ ಮಾಡ್ತೀರಿ. ಸ್ಯಾಲ್ರಿ ಹೈಕ್ ಮಾಡಬೇಕು, ಭತ್ತೆ ಹೈಕ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಹೆಚ್ಚು ನೋಟು ನೀವು ಪ್ರಿಂಟ್ ಮಾಡಬೇಕು. ಅಂದರೆ ನೀವು ಸುಮ್ಮನೆ ಬೆಲೆ ಏರಿಕೆ ಆಗುತ್ತೆ ಅದಕ್ಕೆ ತಕ್ಕಂಗೆ ಸ್ಯಾಲ್ರಿ ಏರಿಕೆ ಮಾಡ್ತೀರಿ. ಈ ಹಿಂದಿನ ಕಾಲದಲ್ಲಿ 5 ರೂಪಾಯಿ ಇದ್ದಿದ್ದು ಇವತ್ತು 5,000 ರೂಪಾಯಿ ಆದರೂ ಬೆಲೆ ಅಷ್ಟೇ, ಅದು ಅಷ್ಟೇ ಆದರೂ. ಆದರೆ ನೀವು ಸುಮ್ಮನೆ ಏರಿಸ್ತಾ ಹೋಗ್ತಾ ಇದ್ದೀರಿ, ಇದು ಹಣದುಬ್ಬರ. ಹಣ ಉಬ್ಬರ ಆಗುತ್ತೆ, ಬೆಲೆ ಕಮ್ಮಿ ಆಗುತ್ತೆ. ಇಲ್ಲಿ ನಮ್ಗೆ ಇನ್ನೊಂದು ಮೂಲಭೂತ ಪ್ರಶ್ನೆ ಕಾಣುತ್ತೆ. ಈ ವ್ಯಾಪಾರ ಅಂದ್ರೆ ಸಾಮಾನ್ಯರಿಗೆ ಬಹುತೇಕ ಆರ್ಥಿಕ ತಜ್ಞರಿಗೆ ಗೊತ್ತಾಗ್ಬೋದು ಮತ್ತು ಇನ್ನು ಕೆಲವರು ಗೊತ್ತಾಗ್ಬೋದು, ಪತ್ರಕರ್ತರು ಅದನ್ನು ಗಮನಿಸ್ತಾರೆ ಅಂತಾರೆ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಈ ವ್ಯಾಪಾರ ಅಂದ್ರೆ ಸರಳವಾಗಿ ನಾವು ಅವ್ರಿಗೆ ಏನು ಅರ್ಥ ಮಾಡಿಸ್ಬೋದು? ಹಾಂ, ಇದು ಒಳ್ಳೆ ಪ್ರಶ್ನೆ. ಏನು ಅಂತಂದರೆ, ರೆಪೋ ರೇಟ್ ಅಂತಂದರೆ ರೀಪರ್ಚೇಸ್ ರೇಟ್ ಅಂತ, ಅಂದರೆ ಮರು ಖರೀದಿ ದರ. ಮರು ಖರೀದಿ ಅಂದರೆ ಏನು? ಖರೀದಿ ಮಾಡೋದೇನು, ಹಣ ಏನು ಖರೀದಿ ಮಾಡೋಕ್ಕಾಗತ್ತಾ? ಅದರ ಅರ್ಥ ಏನು ಅಂತಂದರೆ, ಈ ನಮ್ಮ ಭಾರತೀಯ ಅಥವಾ ಎಲ್ಲ ಕಡೆ ಬ್ಯಾಂಕಿಂಗ್ ವ್ಯವಸ್ಥೆ ಹೇಗಿರುತ್ತೆ ಅಂತಂದರೆ, ಒಂದು ಕೇಂದ್ರ ಅಥವಾ ಪ್ರಧಾನ ಬ್ಯಾಂಕ್ ಇರುತ್ತೆ, ಸೆಂಟ್ರಲೈಸ್ಡ್ ಬ್ಯಾಂಕ್, ಭಾರತದಲ್ಲಿ RBI. ಅದಕ್ಕೆ ಸರಿಯಾಗಿ ಕೆಳಗಡೆ ಬೇರೆ ಬೇರೆ ಬ್ಯಾಂಕ್ಗಳಿರ್ತವೆ, ಸ್ಟೇಟ್ ಬ್ಯಾಂಕು, ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು ಅಥವಾ ಪ್ರೈವೇಟ್ ಬ್ಯಾಂಕ್ಗಳಿರ್ತವೆ. ಅವು ಏನು ಮಾಡ್ತವೆ ಅಂದರೆ, RBIನ ಗೈಡ್ಲೈನ್ಸ್, ಮಾರ್ಗದರ್ಶಿ ಸೂತ್ರಗಳಿಗೆ ಅನುಸಾರವಾಗಿ ಅವು ಕೆಲಸ ಮಾಡ್ತವೆ. ಅಂತಂದರೆ RBIನವರು ಒಂದು ಬೇಸ್ ರೇಟ್, ಬೇಸ್ ಇಂಟ್ರೆಸ್ಟ್ ರೇಟ್ ಅಂದರೆ ಮೂಲವಾದಂಥ ಒಂದು ಬಡ್ಡಿ ದರವನ್ನು ಅದು ನಿಗದಿ ಮಾಡ್ತದೆ. ಅದನ್ನು ಆಧರಿಸಿ ಉಳಿದೆಲ್ಲ ಬ್ಯಾಂಕುಗಳು ತಮ್ಮ ಗ್ರಾಹಕರಿಗೆ ಸಾಲ ಕೊಡೋದು ಮತ್ತು ಅವರು ಇಟ್ಟಂಥ ಠೇವಣಿಗೆ ಬಡ್ಡಿ ಕೊಡೋ ದರವನ್ನು, ಬಡ್ಡಿ ದರವನ್ನು ವ್ಯತ್ಯಾಸ ಮಾಡ್ತವೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ, ಜಾಸ್ತಿ ಅಥವಾ ಕಮ್ಮಿ ಆಗುತ್ತೆ. ಈಗ ರೀಪರ್ಚೇಸ್ ರೇಟ್ ಅಂದರೆ ಏನು ಅಂದರೆ, ಬ್ಯಾಂಕುಗಳು ಅವ್ರ ಹತ್ರ ಏನು ದುಡ್ಡಿರೋದಿಲ್ಲ, ಅವ್ರೇನು ಮಾಡ್ತಾರೆ, RBIನಿಂದ ದುಡ್ಡು ತೊಗೊತಾರೆ, RBIನಿಂದ ಸಾಲ ತಗೋತಾರೆ. ಅದು ರೀಪರ್ಚೇಸ್ ರೇಟ್. ಅಂತಂದರೆ ನೀವು ಒಂದಷ್ಟು ಹಣವನ್ನು RBIನಲ್ಲಿ ಇಡ್ತೀರಿ, ನೀವು ಅಲ್ಲಿಂದಲೇ ತೊಗೋಬೇಕು ಅಂದರೆ ಹಣನ ತೊಗೋಬೇಕು, ಹಣನ ಅದಕ್ಕೆ ಒಂದಷ್ಟು ಬಡ್ಡಿ ಇರುತ್ತೆ, ಆ ಬಡ್ಡಿ ಕೊಟ್ಟು ನೀವು ತೊಗೋಬೇಕು. ಈಗ ಉದಾಹರಣೆಗೆ 4% ಬಡ್ಡಿಗೆ ರೀಪರ್ಚೇಸ್ ರೇಟ್ ಅಂತ RBIನವರು ಬೇರೆ ಎಲ್ಲ ಬ್ಯಾಂಕುಗಳಿಗೆ ಕೊಡ್ತಾರೆ.
ಅವರು 4% ತೊಗೊಂಡ್ರೆ ಅದನ್ನು 4.25%ಗೆ ಉದ್ಯಮಿಗಳಿಗೆ ಗ್ರಾಹಕರಿಗೆ ಸಾಲ ಕೊಡ್ತಾರೆ. ಈಗ ಅವರೇ 4.4 ಮಾಡಿದರೆ ಇವರು ಅದನ್ನು 4.6 ಕೊಡ್ಬೋದು, 4.5 ಮಾಡ್ಬೋದು. ಅಂದರೆ ಅದರ ಅರ್ಥ ಏನು ಅಂತಂದರೆ ಬ್ಯಾಂಕುಗಳು RBIಯಿಂದ ಸಾಲ ತಗೊಂಡು ಆ ಸಾಲದ ಬಡ್ಡಿ ದರ ದುಬಾರಿಯಾಗಿರೋದ್ರಿಂದ ಅದರ ಹೊರೆಯನ್ನು ಗ್ರಾಹಕರ ಮೇಲೆ ವರ್ಗಾಯಿಸ್ತಾರೆ. ಅಂದರೆ ಒಂದು ಈಗ ಉದಾಹರಣೆಗೆ ಈಗ ಜನಗಳಿಗೆ ಸಾಮಾನ್ಯವಾಗಿ ಪರ್ಸನಲ್ ಲೋನ್ ತಗೋತಾರೆ, ವೆಹಿಕಲ್ ಲೋನ್ ತಗೋತಾರೆ, ಈ ಥರ ಆ ಲೋನ್ಗಳ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಇಂಟ್ರೆಸ್ಟ್ ರೇಟ್ ಅಂತಂದರೆ ಅದರಲ್ಲಿ ಈ ಉದಾಹರಣೆಗೆ ನಿಮಗೆ ಇಂಟ್ರೆಸ್ಟ್ ರೇಟ್ ಅಂತಂದರೆ ನಿಮಗೆ ಮುಖ್ಯವಾಗಿ ಏನು ಅಂದರೆ EMI ಅಂತ ಕರಿತೀವಿ, ಈಕ್ವೇಟೆಡ್ ಮಂತ್ಲಿ ಇಂಟ್ರೆಸ್ಟ್ ಅಂತ. ಅಂದರೆ ಸಾಲದ ಕಂತು ಅಂತ ನಾವು ಹೇಳ್ತೀವಿ, ತಿಂಗಳ ಅದು 8.1% ಅಂತ ಇರುತ್ತೆ. ಅದನ್ನು 8.2 ಮಾಡ್ಬೋದು, 8.3 ಮಾಡ್ಬೋದು. ಅದೇ ರೀತಿ ನೀವು ಪರ್ಸ್ನಲ್ ಲೋನ್ ತೊಗೊತೀರಿ, ಅದು ಎಷ್ಟೋ 9 ಇರುತ್ತೆ, ಅದನ್ನು 9.3 ಮಾಡ್ತಾರೆ. ಅಂದರೆ ಅದರ ಅರ್ಥ ಏನಂದರೆ ನೀವು ಸಾಲದ ಕಂತು ಹೆಚ್ಚಿಗೆ ಆಗುತ್ತೆ. ಅದೇ ರೀತಿ ನೀವು ವೆಹಿಕಲ್ ಲೋನ್ ತೊಗೊತೀರಿ, ವೆಹಿಕಲ್ ಲೋನ್ EMIನೂ ಜಾಸ್ತಿ ಆಗುತ್ತೆ. ಅಂದರೆ ನೀವು ಅವರು ಇನ್ಫ್ಲೇಷನ್ ಕಡಿಮೆ ಮಾಡೋಕ್ಕೆ ಅವರು ಒಂದು ಕ್ರಮ ತೊಗೊಂಡ್ರೆ ಅದು ಅವರಿಗೆ ತಮ್ಮ ಅನುಕೂಲ ತೊಗೊಳ್ಳೋಕ್ಕೆ ಒಳ್ಳೆಯದಾದರೂ ಕೂಡ ಗ್ರಾಹಕರಿಗೆ ಅದು ಹೊರೇನೆ. ಹಾಗಾಗಿ ಇವತ್ತಿಂದ ರೆಪೋ ರೇಟ್ ಜಾಸ್ತಿ ಅಂದರೆ ಸಾಮಾನ್ಯ ಪರಿಭಾಷೆಯಲ್ಲಿ ಗ್ರಾಹಕರಿಗೆ EMI ದುಬಾರಿ. ಅಂದರೆ ಏನು ಒಟ್ಟಾರೆ ಏನರ್ಥ ಅಂದರೆ ಹಣ ಬಡ್ಡಿ ಜಾಸ್ತಿ ಆದರೆ ಸೊ ಅದನ್ನು ನೀವು ಗ್ರಾಹಕರ ಮೇಲೆ ಹಾಕಲೇಬೇಕು. ಹೌದು, ವಿಧಿ ಇಲ್ಲ ಅಂತ ನೀವು ಹೇಳ್ತೀರಿ. ಅಂದರೆ ಜನರಿಂದನೇ ದುಡ್ಡು ತಗೋತಾರೆ ಈಗ. ಅಲ್ಲ, ಏನೇ ಅಂದರೂ ಜನರಿಂದ ತೊಗೊಂಡು ಜನರಿಗೆ ಕೊಡೋದು ಇದು. ಆದರೆ ಈ ರೆಪೋ ರೇಟು ಮತ್ತು ಇತ್ಯಾದಿ ರೇಟುಗಳನ್ನು ಯಾವ ಆಧಾರದ ಮೇಲೆ ಪರಿಷ್ಕಾರ ಮಾಡ್ತಾರೆ ಅಂತಾರೆ, ಅದಕ್ಕೆ ಒಂದು ವಿಧಾನ ಇದೆ. ಸುಮ್ಮನೆ ಮಾಡೋದಿಲ್ಲ, ಮನಸ್ಸಿಗೆ ಬಂದಂಗೆ ಮಾಡೋದಲ್ಲ. ಅದಕ್ಕೆ ಏನು ವಿಧಾನ ಅಂತಂದರೆ ಇಟ್ಸ್ ಅಗೇನ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಮಾರ್ಕೆಟಲ್ಲಿ ತುಂಬ ದುಡ್ಡು ಓಡಾಡ್ತಾ ಇದ್ದರೆ ಜನರು ಏನು ಮಾಡ್ತಾರೆ, ಬೇಕಾಗಲಿ ಬೇಡಾಗಲಿ ಎಲ್ಲ ಸರಕುಗಳನ್ನು ಖರೀದಿ ಮಾಡೋಕ್ಕೆ ಹೋಗ್ತಾರೆ. ವೆಹಿಕಲ್ಲು ನನಗೆ ಬೇಕಾಗಿದೆ ಬೇಡಾಗದ ವೆಹಿಕಲ್ ತೊಗೊಳ್ಳೋದು. ದುಡ್ಡು ಇದೆಯಪ್ಪ ನನ್ನ ಹತ್ರ, ತಗೋ ಒಂದು ವೆಹಿಕಲ್ ತಗೋ, ಒಂದು ಮನೆ ತಗೋ, ಅಥವಾ ಬಟ್ಟೆ ತಗೋ, ಮತ್ತು ಇರಲಿ ಸುಮ್ಮನೆ ಒಂದು ಮನೆಯಲ್ಲಿ ಏನಾದ್ರು ವೈಟ್ ಗೂಡ್ಸ್ ಅಂತ ಇರ್ತವೆ, ಫ್ರಿಜ್ಜು ವಾಷಿಂಗ್ ಮೆಷಿನ್ನು ತಗೋ ಅಂತ ತೊಗೊಂಡ್ಬಿಡ್ತಾರೆ. ಅಲ್ಲ, ಅವಾಗ ಏನಾಗುತ್ತೆ, ಮನಿ ಸರ್ಕ್ಯುಲೇಷನ್ ತುಂಬ ಆಗುತ್ತೆ, ಎಲ್ಲರೂ ತೊಗೊಳಕ್ಕೆ ಓಡಾಡ್ತಿರ್ತಾರೆ. ಆದರೆ ಸಪ್ಲೈ ಅದಕ್ಕೆ ಸಮ ಇರೋದಿಲ್ಲ. ಅವಾಗ ಮಾರ್ಕೆಟಲ್ಲಿ ಈ ರೀತಿ ತುಂಬ ಹಣ ಓಡಾಡಲಿಕ್ಕೆ ಶುರು ಮಾಡ್ತಂದರೆ ಅದಕ್ಕೆ ಲಿಕ್ವಿಡಿಟಿ ಅಂತ ಕರೀತಾರೆ, ಲಿಕ್ವಿಡ್ ಕ್ಯಾಶ್ ಅಂತ ಕರೀತಾರೆ. ಈ ಮಾರ್ಕೆಟಲ್ಲಿ ಲಿಕ್ವಿಡ್ ಕ್ಯಾಶ್ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಈ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂದರೆ ಬೇಡಿಕೆ ಮತ್ತು ಪೂರೈಕೆ ಅಸಮತೋಲನ ಆಗುತ್ತೆ. ಇದ್ರದ್ದೇನು ಪರಿಣಾಮ ಇದೆ? ಅಲ್ಲ, ಅಸಮತೋಲನ ಆದಾಗ ಏನಾಗುತ್ತೆ, ನಿಮ್ಮ ಸಪ್ಲೈ ಕಮ್ಮಿ ಇದ್ದ ತಕ್ಷಣ ರೇಟ್ ಜಾಸ್ತಿ ಆಗುತ್ತೆ, ದುಬಾರಿ ಆಗುತ್ತೆ. ಇದೇ ಇನ್ಫ್ಲೇಷನ್ಗೆ ದಾರಿ ಆಗುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅಂಥ ಸಂದರ್ಭದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆದರೆ ಏನು ಮಾಡ್ತಾರೆ, ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಪ್ರಮಾಣವನ್ನು ಕಮ್ಮಿ ಮಾಡ್ತಾರೆ. ಕಮ್ಮಿ ಮಾಡೋದು ಅಂದರೆ ರೆಪೋ ರೇಟ್ ಜಾಸ್ತಿ ಮಾಡ್ಬಾರ್ದು, ಇಂಟ್ರೆಸ್ಟ್ ಜಾಸ್ತಿ ಮಾಡೋದು. ಆವಾಗ ಏನೋ ಒಂದು ತಗೋಬೇಕು ಅಂತವನು ಬೇಡ ಬೇಡಪ್ಪ ಸುಮ್ಮನೆ ಯಾಕೆ. ಇದೊಂಥರ ಸ್ಪೀಡ್ ಬ್ರೇಕರ್. ಅಂದರೆ ಈಗ ನೀವು ಮಾರ್ಕೆಟಲ್ಲಿ ತುಂಬ ಹಣ ಹರಿದಾಡ್ತಾ ಇದ್ದರೆ ಅದರ ಮೇಲೆ ಒಂದು ಒಂದು ನಿಗಾ ಬ್ರೇಕ್ ಹಾಕ್ಬಿಟ್ಟು ಆವಾಗೇನಾಗುತ್ತೆ, ಜಾಸ್ತಿ ಹಣ ಬ್ಯಾಂಕ್ ಹತ್ರ ಇಟ್ಕೊಂಬಿಡೋದು. ಆವಾಗ ಜಾಸ್ತಿ ಹಣ ಹರಿದಾಡೋದಿಲ್ಲ. ಹರಿದಾಡೋದಿಲ್ಲ ಅಂತಂದರೆ ತುಂಬ ಜನರು ಸುಮ್ಮನೆ ಪರ್ಚೇಸ್ ಮಾಡೋಕ್ಕೆ ಹೋಗೋದಿಲ್ಲ. ಆವಾಗ ಏನಾಗುತ್ತೆ, ಆ ಇನ್ಫ್ಲೇಷನ್ನು ಸ್ವಲ್ಪ ಕಡಿತ ಆಗುತ್ತೆ. ಹಂಗೆ ಅಂತೇಳಿ ಇದು ಕಮ್ಮಿ ಆಗುತ್ತೆ ಅಂತಲ್ಲ, ವಹಿವಾಟು ಕಮ್ಮಿ ಆಗುತ್ತೆ. ಅದರದ್ದು ಅದರ್ ಸೈಡ್ ಏನು ಅಂತಂದರೆ, ವಹಿವಾಟು ಕಮ್ಮಿ ಆಗೋದ್ರಿಂದ ನಮಗೇನಾಗುತ್ತೆ, ಉದ್ಯಮಿಗಳು ಈಗ ಅದಕ್ಕೆ ಅವರು ಈಗ ಬೈಕೋತಾ ಇದ್ದಾರೆ. ನೀವು ವಹಿವಾಟು ಮೊದಲೇ ಕಮ್ಮಿ ಆಗಿತ್ತು ಕೋವಿಡಿಂದ, ಈಗ ಒಂದು ಸ್ವಲ್ಪ ಚೇತರಿಕೆ ಆಗ್ತಾ ಇತ್ತು, ನೀವು ಇಂಟ್ರೆಸ್ಟ್ ರೇಟ್ ಜಾಸ್ತಿ, EMI ಜಾಸ್ತಿ ಆದ ತಕ್ಷಣ ಜನ ಮತ್ತೆ ಬರೋದಿಲ್ಲ. ಮನೆಗಳು ನಾವು ಎಷ್ಟೆಲ್ಲ ಮಾಡಿ ಕಟ್ಟಿರ್ತೀವಿ, ರಿಯಲ್ ಎಸ್ಟೇಟು ಖಾಲಿ ಬೀಳ್ತವೆ, ವೈಟ್ ಗೂಡ್ಸು ತೊಗೊಳ್ಳೋರಿಲ್ಲ. ಆ ಒಂದು ವಲಯದಿಂದ ಆ ಸಮಸ್ಯೆ ಆಗುತ್ತೆ. ಗ್ರಾಹಕರ ದೃಷ್ಟಿಯಿಂದ EMI ಜಾಸ್ತಿ ಆಗುತ್ತೆ, ಹೊರೆ ಆಗುತ್ತೆ. ನೀವು ಹೇಳಿದ್ನ ನೋಟಿಸ್, ನಮ್ಮ ಅಬ್ಸರ್ವೇಷನ್ ಪ್ರಕಾರ ನಾವು ಓಡಾಡಬೇಕಾದ್ರೆ ನಾವು ನೋಡ್ತೀವಿ, ಈಗ ಮಾಲ್ಗಳಿಗೆ ಜನ ಬರ್ತಾಯಿಲ್ಲ, ಸಿನಿಮಾ ಥಿಯೇಟರ್ಗಳಿಗೆ ಜನ ಬರ್ತಾಯಿಲ್ಲ, ಮತ್ತು ಎಲ್ಲ ಕಡೆ ಟಾಯ್ಲೆಟ್ ಬೋರ್ಡ್ ಹಾಕಿದೆ, ಅಂಗಡಿಗಳು ಮುಚ್ಚಿವೆ. ಸೊ ಅಂದರೆ ನಾವು ಹೇಳ್ತಾ ಇರೋ ಪರಿಣಾಮ ಇದೆ. ಪರಿಣಾಮ ಇದೇನೆ, ಆದರೆ ಈಗ ಏನಾಗುತ್ತೆ, ಇದ್ರ ಪರಿಣಾಮ ಮತ್ತೆ ಜಾಸ್ತಿ ಆಗುತ್ತೆ.
ಯಾಕೆ ಅಂದರೆ ಹಣದುಬ್ಬರವನ್ನು ನಿಯಂತ್ರಣ ಮಾಡೋಕ್ಕೆ ಇವರು ರೀಪರ್ಚೇಸ್ ರೇಟ್ ಮಾಡಿದ್ದಾರೆ. ಈ ರೆಪೋ ರೇಟ್ ಪರಿಷ್ಕಾರದ ಜೊತೆಗೇನೆ ಇನ್ನೊಂದು CRR ಅಂತ ಇದೆ, ಅದು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೀತಾರೆ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಂದರೆ ಅದರ ಅರ್ಥ ಏನು ಅಂತಂದರೆ, ಈ ಬ್ಯಾಂಕುಗಳಲ್ಲಿ ಒಂದು 100 ಕೋಟಿ ರೂಪಾಯಿ ಇದೆ ಅಂತ ನೀವು ಅಂದ್ಕೊಳ್ಳಿ. ಆ 100 ಕೋಟಿ ರೂಪಾಯಿನಲ್ಲಿ ಒಂದಿಷ್ಟು ಪರ್ಸಂಟೇಜನ್ನು ಅವರು ರಿಸರ್ವ್ ಬ್ಯಾಂಕಲ್ಲಿ ಇಡಬೇಕು ಡೆಪಾಸಿಟು ಅಂತ, ಅಂದರೆ ಕ್ಯಾಶ್ ರಿಸರ್ವ್ ಇರಬೇಕು ಅವ್ರದ್ದು. ಅಂದರೆ ಉದಾಹರಣೆಗೆ ನೀವು ಎಲ್ಲರ ಒಂದು ಕಡೆ ಸಾಲ ತೊಗೊಳಕ್ಕೆ ಹೋದರೆ ನಮ್ಮದು ಒಂದಿಷ್ಟು ಶೇರ್ ತೊಗೊಳ್ಳಿ ಅಂತ ಹೇಳ್ತಾರೆ ಅವರು. ಅದು ಒಂದಷ್ಟು ಪ್ರಮಾಣವನ್ನು ಶೇರಲ್ಲಿ ಇಟ್ಕೊತಾರೆ. ಅಂದರೆ 100 ರೂಪಾಯಿಗೆ 100 ಸಾಲ ಕೊಡಲ್ಲ ಅವರು, ಒಂದು 20% ಶೇರು ಅಂತ ಇಡಬೇಕು ಅಂತ ಇಟ್ಕೊತಾರೆ. ಅದು ಒಂದು ಸೆಕ್ಯೂರಿಟಿ ಥರನೂ ಆಗುತ್ತೆ, ಇನ್ನೊಂದು ನೀವು ಅದ್ರ ಮೇಲೆ ಕಂಟ್ರೋಲ್ ಇರುತ್ತೆ. ಮತ್ತು ನೀವು ಬೇರೆ ಬ್ಯಾಂಕುಗಳಿಗೆ ಸಾಲ ನೆರವು ಕೊಡಬೇಕು ಅಂದರೆ ಅವ್ರ ಹತ್ರ ದುಡ್ಡು ಇರಬೇಕಲ್ಲ RBIನಲ್ಲಿ, ಅದಕ್ಕಾಗಿ ಒಂದು CRR ಅಂತ ಒಂದು ಅನುಪಾತ ಇರುತ್ತೆ. ಅಷ್ಟು ಪ್ರಮಾಣವನ್ನು ಅವರು ಅಲ್ಲಿ ಇಡಬೇಕು ಅಂತಿರುತ್ತೆ. ಉದಾಹರಣೆಗೆ 100 ಕೋಟಿ ರೂಪಾಯಿನಲ್ಲಿ 20 ಕೋಟಿ ಅಲ್ಲಿ ಇಡಬೇಕು ಅಂತಿರುತ್ತೆ ಅಂದ್ಕೊಳ್ಳಿ, ಅವ್ರು 80 ಕೋಟಿ ಅವರಿಗೆ ತಮ್ಮ ವಹಿವಾಟಿಗೆ ದುಡ್ಡಿರುತ್ತೆ. ಆ ವಹಿವಾಟು 80 ಕೋಟಿಯಲ್ಲಿ ಅವ್ರು ವಹಿವಾಟು ಮಾಡ್ತಾರೆ, ಸಾಲ ಕೊಡೋದು, ಠೇವಣಿ ಇಸ್ಕೊಳ್ಳೋದು, ಮತ್ತೊಂದು ಮಾಡ್ತಾರೆ. ಆದರೆ ಈಗೇನು ಮಾಡಿದ್ದಾರೆ ಅಂದರೆ ಅದರ ಬಡ್ಡಿದರ ಜಾಸ್ತಿ ಮಾಡಿದ್ದಾರೆ, ಅಂದರೆ ಅದರದ್ದು ಪ್ರಮಾಣ ಜಾಸ್ತಿ ಮಾಡಿದ್ದಾರೆ. ಅವಾಗೇನು ಅಂತಂದರೆ ನೀವು ಆವಾಗ 20 ಕೋಟಿ ಇಡಬೇಕಾಗಿದ್ದರೆ ಈಗಿನ ದರದಲ್ಲಿ ಬರೀ 15 ಕೋಟಿ ಇಡೋಕ್ಕೆ ಸಾಧ್ಯ, ಆದರೆ ಇಷ್ಟು ಪ್ರಮಾಣ ಇಡಲೇಬೇಕು ನೀವು. ಸೊ ಹಾಗಾಗಿ ನೀವು ನಿಮ್ಮ ಬ್ಯಾಂಕಿನಲ್ಲಿ ಲಭ್ಯವಿರುವ ಹಣದ ಪ್ರಮಾಣ ಕಮ್ಮಿ ಆಗುತ್ತೆ. ಈಗ ಅಂದರೆ ರೆಪೋ ದರ ಜಾಸ್ತಿ ಆದರೆ CRR ಕಮ್ಮಿ ಆಗುತ್ತೆ, ಹಂಗೇನಿಲ್ಲ, ಅವೆರಡು ಇಂಡಿಪೆಂಡೆಂಟೇ. ಆದರೆ ಈಗ ಎರಡೂ ಕ್ರಮಗಳನ್ನು ಇವರು ತಗೊಂಡಿದ್ದಾರೆ. ಒಂದು ರೆಪೋ ರೇಟು ಜಾಸ್ತಿ ಮಾಡೋದ್ರಿಂದ RBIನಿಂದ ನೀವು ಪಡೆಯುವ ಸಾಲದ ಬಡ್ಡಿ ದರ ಹೆಚ್ಚಿಗೆ ಆಗುತ್ತೆ, ಅಂದರೆ ನೀವು ಹೆಚ್ಚು ಬಡ್ಡಿ ಕೊಟ್ಟು RBIನಿಂದ ಸಾಲ ಪಡಿಬೇಕು, ಹಾಗಾಗಿ ನೀವು ಗ್ರಾಹಕರಿಗೆ ಕೊಡೋ ಸಾಲದ ಮೇಲೆ ಹೆಚ್ಚು ಬಡ್ಡಿ ವಿಧಿಸಬೇಕಾಗತ್ತೆ. ಅದು ಒಂದು, ನೀವು ಕ್ಯಾಶ್ ರಿಸರ್ವ್ ರೇಷಿಯೋವನ್ನು ಹೆಚ್ಚು ಇಡಬೇಕಾಗತ್ತೆ ಇನ್ಮೇಲೆ. ಅಂದರೆ ಹೆಚ್ಚು ಇಡಬೇಕು ಅಂತಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಇಷ್ಟು ಪ್ರಮಾಣದಲ್ಲಿ ನೀವು ಇಡಲೇಬೇಕು. ಒಂದು 100%ಗೆ 10% ನಿಮ್ಮಲ್ಲಿರೋ ಹಣದ 10% ಎಷ್ಟೋ ಪರ್ಸೆಂಟನ್ನ ರಿಸರ್ವ್ ಬ್ಯಾಂಕಲ್ಲಿ ನೀವು ಇಡಲೇಬೇಕು. ಹಾಗಾದ್ರೆ ಈ ಬಾರಿ ಕೂಡ CRR ಜಾಸ್ತಿ ಆಗಿರ್ಬೇಕು, ಎಷ್ಟು ಜಾಸ್ತಿ ಆಗಿದೆ? ಅದೇ ಈಗ 4ರಿಂದ 4-5ಕ್ಕೆ ಮಾಡಿದ್ದಾರೆ. ಅಂದ್ರೆ ಹೆಚ್ಚಳ ಆಯ್ತು, ಹೆಚ್ಚಳ ಆಯ್ತು ಅಂತಂದ್ರೆ ನೀವು ಅಲ್ಲಲ್ಲ, ನಾ ಹೇಳೋದು ಈಗ ನಿಮ್ಮ ಹತ್ರ 100 ಕೋಟಿ ರೂಪಾಯಿ ಬ್ಯಾಂಕಲ್ಲಿ ಇದ್ರೆ ಅದರಲ್ಲಿ ಒಂದು 10% ನೀವು ಬ್ಯಾಂಕಲ್ಲಿ ರಿಸರ್ವ್ ಬ್ಯಾಂಕಲ್ಲಿ ಇಡಲೇಬೇಕು. ದಟ್ ಈಸ್ ದ ರೇಷೋ, ಕ್ಯಾಶ್ ರಿಸರ್ವ್ ರೇಷೋ ಅಂತ. ಸೊ ಅದು ಮೊದಲು 4%ಗೆ ಬರ್ತಿತ್ತು, ಈಗ 4.5% ಆಗಿದೆ ನಿಮಗೆ. ಅದಕ್ಕೆ ಅವ್ರು ಬಡ್ಡಿ ಕೊಡ್ತಾರೆ, ಅದಕ್ಕೆ ನೀವು ಇಟ್ಟಿರೋ ಹಣಕ್ಕೆ ರಿಸರ್ವ್ ಬ್ಯಾಂಕ್ನವ್ರು ಬಡ್ಡಿ ಕೊಡ್ತಾರೆ. ಈಗ ಏನಾಗಿದೆ ಅಂತಂದರೆ ನೀವು ಅಲ್ಲಿ ಇಡೋ ಹಣ ಏನಾಗುತ್ತೆ, ಒಂದು ರೀತಿ ಡೆಡ್, ಅದು ನೀವು ಇಷ್ಟು ಹಣ ನಿಮ್ದು ಅಲ್ಲಿ ಲಾಕ್ ಆಗಿಬಿಡುತ್ತೆ. ಹಾಗಾಗಿ ನಿಮ್ಮ ಲಭ್ಯತೆ ಪ್ರಮಾಣ ಕಮ್ಮಿ ಆಗುತ್ತೆ. ಅಂದರೆ ನಿಮಗೆ ತುಟ್ಟಿ ಬಡ್ಡಿಗೂ RBIಯಿಂದ ಹಣ ತಗೋಬೇಕು, ಆಮೇಲೆ ನಿಮ್ಮಲ್ಲಿ ಹಣದ ಲಭ್ಯತೆ ಪ್ರಮಾಣವೂ ಕೂಡ ಕಮ್ಮಿ ಆಗುತ್ತೆ. ಈ ಎರಡೂ ಪರಿಣಾಮವನ್ನು ಅವರು ಏನು ಮಾಡಬೇಕು, ಗ್ರಾಹಕರಿಗೆ ವರ್ಗಾಯಿಸಬೇಕು ಅನಿವಾರ್ಯವಾಗಿ. ಒಟ್ಟಾರೆ ಈ ಪರಿಣಾಮ ಅಂದರೆ ಈಗ ನೀವು ಸರಳವಾಗಿ ಜನಕ್ಕೆ ಅರ್ಥವಾಗಿ ಹೇಳಿದ್ರೆ, ಈ ಉದಾಹರಣೆಗೆ ನಾವು ಒಂದು ಮನೆಗೆ ನೀವು ಆಗಲೇ ಹೇಳಿದ್ರೆ 10,000 ರೂಪಾಯಿ ಖರ್ಚು ಮಾಡ್ತಾರೆ, ಈ ಇದರ ನಂತರ ನಾವು ಎಷ್ಟು ಒಂದು 15,000 ಅಥವಾ 20,000 ಏರಿಕೆ ಆಗುತ್ತೆ? ಅಲ್ಲ, ಇದು ಹಣದುಬ್ಬರದಿಂದ ಆಗೋದು. ಒಂದು ಹಣದುಬ್ಬರದಿಂದ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗಿರೋದ್ರಿಂದ 10,000ಕ್ಕೆ ನಿಮಗೆ ಒಂದು ಮನೆಯನ್ನು ನಡೆಸಲಿಕ್ಕೆ ಸಾಧ್ಯ, ಆದರೆ ಹಣದುಬ್ಬರ ಜಾಸ್ತಿ ಆದಂಗೆ ಒಂದು 15,000 ಆಗ್ಬೋದು. ಅದು ಒಂದು ಹೇರಿಕೆ, ಒಂದು ಸಮಸ್ಯೆ ನಿಮ್ಮದು. ಈ ಎರಡನೇ ಸಮಸ್ಯೆ ಏನಾಗಿದೆ ಅಂದರೆ, ಇವತ್ತಿನ ರಿಸರ್ವ್ ಬ್ಯಾಂಕಿನ CRR ಮತ್ತು ರೆಪೋ ರೇಟಿನ ಪರಿಷ್ಕಾರದಿಂದ ಅದರ ಪರಿಣಾಮ ಬ್ಯಾಂಕುಗಳ ಮೇಲೆ ಆಗಿ, ಬ್ಯಾಂಕುಗಳು ತಮ್ಮ ಹೊರೆಯನ್ನು ಗ್ರಾಹಕರಿಗೆ ವರ್ಗಾಯಿಸಿರೋದ್ರಿಂದ ನಿಮ್ಮ ಬಡ್ಡಿ ದರಗಳು ಕೂಡ ಜಾಸ್ತಿ ಆಗ್ತದೆ. ಅಂದರೆ EMIಗಳು, ವಾಹನ ಸಾಲ, ಮನೆ ಸಾಲ, ವೈಯಕ್ತಿಕ ಸಾಲ, ಏನೇ ಬಡ್ಡಿ ದರಗಳು ಹೆಚ್ಚಿಗೆ ಆಗುತ್ತೆ, ಆ ಒಂದು ನಿಮಗೆ ಬರೇನೂ ಬೀಳುತ್ತೆ. ಅಂದರೆ ಒಂದು ಇನ್ಫ್ಲೇಷನಿಂದನೇ ನಿಮಗೆ ಜೀವನ ತುಟ್ಟಿಯಾಗಿದೆ, ಈಗ ಬಡ್ಡಿ ದರನೂ ತುಟ್ಟಿ. ಆದ್ದರಿಂದ
ಇಲ್ಲಿವರೆಗೂ 10,000ಕ್ಕೆ 15,000 ಖರ್ಚು ಮಾಡ್ತಿದ್ರೆ ಈಗ 17,000ನ 20,000 ಖರ್ಚು ಮಾಡಬೇಕು. ಒಟ್ಟಾರೆ ಏನು ಅಂತಂದರೆ ಈ ಒಂದು ಕ್ರಮದಿಂದ ಆರ್ ಬಿ ಐನವರು ಇನ್ಫ್ಲೇಷನನ್ನು ಕಮ್ಮಿ ಮಾಡಬೇಕು, ಅರ್ಥವ್ಯವಸ್ಥೆಯನ್ನು ಸ್ವಲ್ಪ ಸರಿ ದಾರಿಗೆ ತರಬೇಕು ಅಂತ ಅವರು ಉದ್ದೇಶ ಮಾಡಿದ್ರು ಕೂಡ ಇದರ ಒಟ್ಟು ಪರಿಣಾಮ, ನೇರ ಪರಿಣಾಮ ಉದ್ಯಮಗಳ ಮೇಲೆ, ಅಂದರೆ ಮನೆ ಕಟ್ಟುವಂಥ ರಿಯಲ್ ಎಸ್ಟೇಟ್ ಏಜೆನ್ಸಿ ಇರ್ಬೋದು, ಬೇರೆ ಉದ್ಯಮಿಗಳು ಸಾಲ ತೊಗೊಳ್ಳೋದು ಇರ್ಬೋದು, ಹೋಟೆಲ್ ಉದ್ಯಮ, ಯಾವುದೇ ಉದ್ಯಮ ಇರ್ಬೋದು, ಅವ್ರ ಮೇಲೆ ಪರಿಣಾಮ ಆಗುತ್ತೆ. ಎರಡನೇದು ಅದರ ಮತ್ತೊಂದು ಪರಿಣಾಮ ಗ್ರಾಹಕರ ಮೇಲಾಗುತ್ತೆ. ಸೊ ಹಾಗಾಗಿ ಇದು ಗ್ರಾಹಕರು ಮತ್ತು ಉದ್ಯಮಿಗಳಿಗೆ ಎಲ್ಲರಿಗೂ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ತುಟ್ಟಿ ಇದು. ಆದರೆ ಆರ್ ಬಿ ಐನವರು ಇನ್ಫ್ಲೇಷನನ್ನು ನಿಯಂತ್ರಣ ಮಾಡೋಕ್ಕೆ ಬೇರೆ ದಾರಿ ಇಲ್ಲ ಅಂತ. ಇದು ಇನ್ನೊಂದು ಉದ್ದೇಶ ಏನು ಅಂತಂದರೆ ಇವತ್ತು 2018ರಲ್ಲಿ ಇದೇ ಆರ್ ಬಿ ಐ ಏನು ಮಾಡಿದರು ಅಂದರೆ ಇದೇ ಸಿ ಆರ್ ಆರ್ ಮತ್ತು ರೆಪೋ ರೇಟ್ಗಳನ್ನು ತುಂಬ ಕಮ್ಮಿ ಮಾಡಿ 4%-4% ಇಳಿಸಿತ್ತು. ಅಂದರೆ ಮೊದಲು 4.5-5 ಇದ್ದಿದ್ದನ್ನು 4% ಇಳಿಸಿತ್ತು. ಯಾಕೆ ಅಂದರೆ ಆವಾಗ ಕೋವಿಡ್ ಸಮಸ್ಯೆಯಿಂದ ಅರ್ಥವ್ಯವಸ್ಥೆ ತುಂಬ ಕುಸಿತೋಗಿದೆ, ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಕಮ್ಮಿ ಮಾಡಿದರು. ಅಂದರೆ 4 ವರ್ಷದಿಂದ ರೆಪೋ ರೇಟು ಸ್ಟ್ಯಾಗ್ನೆಂಟ್ ಆಗಿದೆ. ಸೊ ನೀವು ಎಷ್ಟು ಸಮಯ ಅಂತ ನೀವು ಈ ರೀತಿ ನೀವು ಬರೀ ನೀವು ಮಾರ್ಕೆಟ್ಗೆ ಅಥವಾ ಜನರಿಗೆ ಹೆಲ್ಪ್ ಮಾಡ್ತಾ ಹೋಗ್ಬಿಟ್ರೆ ಆರ್ ಬಿ ಐನಲ್ಲಿ ಸಮಸ್ಯೆ ಆಗುತ್ತೆ, ಈ ಇನ್ಫ್ಲೇಷನ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಇದು ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದೆಯಲ್ಲ ವರ್ಲ್ಡ್ ಬ್ಯಾಂಕ್, ಅವರು ಕೂಡ ಇಡೀ ಜಗತ್ತಿಗೆ ನಮಗೆ ಅಂತಲ್ಲ ಅವರು ವಾರ್ನ್ ಮಾಡಿದ್ದಾರೆ, ನೀವು ರೇಟ್ಗಳನ್ನು ಜಾಸ್ತಿ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ನೀವು ದಿವಾಳಿ ಆಗ್ತೀರಾ. ಅದರ ಬೆನ್ನಲ್ಲೇ ಇವ್ರು ಮಾಡಿರೋದು, ಅಮೇರಿಕಾದವ್ರು ಮಾಡೋದಕ್ಕಿಂತ ಮುಂಚೆನೇ ಇವರು ಎಚ್ಚೆತ್ಕೊಂಡು ಮಾಡಿದ್ದಾರೆ. ಯಾಕೆಂತಂದರೆ ನೀವು ಸುಮ್ಮನೆ ಎಲ್ಲ ಫ್ರೀಯಾಗಿ ಕೊಟ್ಬಿಟ್ಟು ದಿವಾಳಿ ಎದ್ದುಬಿಟ್ರೆ ಇವತ್ತು ಶ್ರೀಲಂಕಾದಲ್ಲಿ ಏನಾಗಿದೆ, ಇವತ್ತು ಶ್ರೀಲಂಕಾದಲ್ಲಿ ಏನಾಗಿದೆ, ನೇಪಾಳದಲ್ಲಿ ಏನಾಗಿದೆ, 10 ವರ್ಷದ ಹಿಂದೆ ವೆನಿಜುವೆಲಾದಲ್ಲಿ ಏನಾಗಿತ್ತು, ಆ ಪರಿಸ್ಥಿತಿ ನಮ್ಗೆ ಬರುತ್ತೆ. ಇದನ್ನೇ ಕೆಲವು ದಿನಗಳ ಹಿಂದೆ ಕೆಲವು ಆರ್ಥಿಕ ತಜ್ಞರು ಮತ್ತು ಅಧಿಕಾರಿಗಳು ಪ್ರಧಾನಿ ನರೇಂದ್ರ ಮೋದಿ ಇದನ್ನೇ ವಿವರಿಸಿದ್ದು. ಅಂದರೆ ಅದರ ಅರ್ಥ ನಾನು ಅದಕ್ಕೆ ಆವಾಗಲೇ ಮೊದಲೇ ಹೇಳಿದ್ದೇನು ಅಂತಂದರೆ ಇವತ್ತಿನ ಆರ್ ಬಿ ಐ ಕೈಗೊಂಡಂಥ ಕ್ರಮವ ಅನಿರೀಕ್ಷಿತ ಏನೂ ಆಗಿರಲಿಲ್ಲ, ಆದರೆ ಹಠಾತ್ತಾಗಿ ಘೋಷಣೆ ಮಾಡಿರೋದ್ರಿಂದ ಅಚ್ಚರಿಯಾಗಿದೆ ಅಂತ ಅಷ್ಟೇ. ಅಂತಿಮವಾಗಿ ಸರ್, ಈ ಒಂದು ಏನು ರೆಪೋ ದರ ಘೋಷಣೆ ಆಗಿದೆ ಇದೆಲ್ಲ ಸರಿ, ಇದು ಬಡ್ಡಿ ದರ ಏರಿಕೆ, ಇದನ್ನು ಒಬ್ಬ ಸಾಮಾನ್ಯ ಗ್ರಾಹಕ, ಸಾಮಾನ್ಯ ಪ್ರಜೆ ಇದನ್ನು ಹೇಗೆ ಎದುರಿಸ್ಬೇಕು, ಹೌ ಟು ಟ್ಯಾಕ್ಟಿಸ್, ಇದನ್ನು ಹೇಗೆ ಎದುರಿಸ್ಬೇಕು? ಅಲ್ಲ, ಎದುರಿಸ್ಬೇಕು ಅಂದರೆ ಇದು ಅನಿವಾರ್ಯ. ನೀವು ಒಂದು ಕಡೆ ಏನಂತಾರೆ ಇದಕ್ಕೆ, ನಾವು ಏನು ಮಾಡ್ತೀವಿ ಅಂದರೆ ಸಡನ್ನಾಗಿ ಯಾವುದೇ ರೇಟ್ ಜಾಸ್ತಿ ಆಯಿತು ಅಂದರೆ ಅದಕ್ಕೆ ನಿಲ್ಲಿಸ್ತೀವಿ, ಭಾಳ ದೊಡ್ಡ ನಾವು ದೊಡ್ಡದಾಗಿ ಅದಕ್ಕೆ ಒಂದು ಪ್ರತಿಕ್ರಿಯೆ ಮಾಡ್ತೀವಿ ಖಾರವಾಗಿ, ಏನೆಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ನಾವು ಬದುಕೋದು ಹೆಂಗೆ ಅಂತ. ಆದರೆ ಈರುಳ್ಳಿ ರೇಟ್ ಜಾಸ್ತಿ ಆದರೆ ನೀವು ಸಾಂಬಾರು ಮಾಡೋದ್ರಲ್ಲಿ ಈರುಳ್ಳಿ ಮೊಳಕೆ ಕಮ್ಮಿ ಮಾಡಬೇಕು, ಟೊಮೆಟೊ ರೇಟ್ ಜಾಸ್ತಿ ಆದರೆ ಟೊಮೆಟೊ ಒಂದು ದಿವಸ ಬಿಡಿ ಏನಾಗುತ್ತೆ, ಏನಾಗಲ್ಲ, ಆ ರೀತಿ ನಾವು ಒಂದು ಅಡಾಪ್ಷನ್ ಮಾಡ್ಕೋಬೇಕು ಅಂದರೆ ಹೊಂದಾಣಿಕೆ ಮಾಡ್ಕೋಬೇಕು. ಅಲ್ಲ, ಈಗ ನೀವು ಹಂಗೆ ಅಂತ ಹೇಳ್ಬಿಟ್ಟು ನೀವು ಅರ್ಥವ್ಯವಸ್ಥೆ ಹೆಂಗಾರು ಹಾಕ್ಕೊಳ್ಳಿ, ಕೋವಿಡ್ ಆರೋ ಬಂದ್ಕೊಳ್ಳಿ, ಮತ್ತೊಂದಾರೋ ಬಂದ್ಕೊಳ್ಳಿ, ರಷ್ಯಾ ಯುಕ್ರೇನ್ ವಾರರೂ ಆಗಲಿ, ನಮಗೆ ಮಾತ್ರ ಕಮ್ಮಿ ರೇಟಿಗೆ ಎಲ್ಲ ಸಿಗಬೇಕು ಅಂತಂದರೆ ಇವತ್ತಿಲ್ಲ ನಾಳೆ ಇಲ್ಲ ನಾಡಿದ್ದು ಅದರ ಬೆಲೆಯನ್ನು ಶ್ರೀಲಂಕಾ ಜನರು ಹೇಗೆ ತೆರತಾ ಇದ್ದಾರೆ, ನೇಪಾಳದವರು ಮತ್ತೊಬ್ಬರು ಏನು ಮಾಡ್ತಾ ಇದ್ದಾರೆ, ಆ ಬೆಲೆಯನ್ನು ನಾವು ತೆರಬೇಕಾಗುತ್ತೆ. ಆದ್ದರಿಂದ ನಾವು ಒಂದು ವಿವೇಚನೆ ಮತ್ತು ವಿವೇಕದಿಂದ ನಾವು ಕೆಲವು ಪ್ರತಿಕ್ರಿಯೆಗಳನ್ನು ಕೊಡಬೇಕಾಗುತ್ತೆ. ಹೌದು, ಯಾವತ್ತೂ ಕೂಡ ಈ ಬೆಲೆ ಏರಿಕೆ ಅನ್ನೋದು ನಮಗೆ ಯಾವತ್ತೂ ಇಷ್ಟ ಆಗೋದಿಲ್ಲ, ಆದರೆ ಇದು ಭಾರತದಲ್ಲಿ ಮಾತ್ರ ಆಗಿರೋದಲ್ಲ, ಇಡೀ ಜಗತ್ತಿನಲ್ಲಿ ಒಂದು ಆವಾಗ ಕೋವಿಡ್ನಿಂದ ಆಗಿದ್ದು ಈಗ ರಷ್ಯಾ ಮತ್ತು ಯುಕ್ರೇನ್ ವಾರಿಂದ ಆಗಿರೋದು, ಇದೆಲ್ಲ ಸಮಸ್ಯೆ ಆಗಿರೋದ್ರಿಂದ ಇದನ್ನು ಅನಿವಾರ್ಯವಾಗಿ ಮಾಡಲೇಬೇಕು. ಇಲ್ಲ ಅಂದರೆ ಅದು ಹಣದುಬ್ಬರ ಮಿತಿ ಮೀರಿದ ಮೇಲೆ ಅದು ಬೇರೆ ರೀತಿಯ ದುಷ್ಪರಿಣಾಮ ಮತ್ತು ಅಡ್ಡ ಪರಿಣಾಮಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಇದನ್ನು ಅವರು ಕಾಲಕಾಲಕ್ಕೆ ಆರ್ ಬಿ ಐನವರು ಏನು ಮಾಡ್ತಾರೆ ಅಂತಂದರೆ ಈ ಅರ್ಥವ್ಯವಸ್ಥೆಯನ್ನು ಒಂದು ಬ್ಯಾಲೆನ್ಸ್ ಮಾಡಲಿಕ್ಕೆ ಇಂಥ ಕೆಲವು ಕ್ರಮಗಳನ್ನು ಕೈಗೊಳ್ತಾರೆ. ಅದು ಅಲ್ಲೇ 4 ವರ್ಷದಿಂದ ಮಾಡಿಲ್ಲ. ಆದ್ದರಿಂದ ನಾವು ತೀರಾ ಅದನ್ನು ಓ ಅಂತ ಅದಕ್ಕೆ ಭಾಳ ಪ್ರತಿಕ್ರಿಯೆ ಓವರ್ ರಿಯಾಕ್ಷನ್ ಏನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಯಾಕೆಂದರೆ ಅನಿವಾರ್ಯ ಇದು, ನಾವು ದೇಶಕ್ಕೆ ನಮ್ಮದು ಒಂದು ಕೊಡುಗೆ ಬೇಕಲ್ಲ ಸ್ವಲ್ಪ.
ಅಂತಿಮವಾಗಿ ಸರ್, ಇದು ಎಷ್ಟು ದಿನ ಇದು ಮುಂದುವರಿಬೋದು? ಇಂಥ ಒಂದು ಪರಿಸ್ಥಿತಿ, ಹಣದುಬ್ಬರದ ಪರಿಸ್ಥಿತಿ ಎಷ್ಟು ದಿನ ಮುಂದುವರಿಬೋದು? ಹಣದುಬ್ಬರದ 4 ವರ್ಷದಿಂದ ಏನು ಮಾಡಿರಲಿಲ್ಲ, ಈಗ ಮಾಡಿದರೆ ಎಷ್ಟು ವರ್ಷ ಅಥವಾ ದಿನಗಳು ಇದು ಮುಂದುವರಿ? ಅಲ್ಲ, ಈಗ ನೀವು ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಏನು ಮಾಡಿದರು ಅಂದರೆ, ನಮ್ಮ ಹಣದುಬ್ಬರದ ಪರಿಸ್ಥಿತಿ 4% 2-4% ಒಳಗಡೆ ಇರುತ್ತೆ, ನಿಯಂತ್ರಣದಲ್ಲಿರುತ್ತೆ, 2-4 ಸಾಮಾನ್ಯವಾಗಿ ಇರುತ್ತೆ ಹಣದುಬ್ಬರ, ತೊಂದರೆ ಇಲ್ಲ ಅಂತ ಹೇಳಿದರು. ಬಟ್ ಅದರ ನಿರೀಕ್ಷೆ ಮೀರಿ 5-6 ಏರ್ತಾ ಇದೆ. ಆದ್ದರಿಂದ ಇದು ಇಟ್ಸ್ ಎ ಮ್ಯಾಟರ್ ಆಫ್ ಕನ್ಸರ್ನ್, ಮ್ಯಾಟರ್ ಆಫ್ ಅಲಾರ್ಮ್. ಸೊ ಅದಕ್ಕೆ ಈಗ ಏನಾದರೂ ಇಟ್ ಹ್ಯಾಸ್ ಟು ಆ್ಯಕ್ಟ್. ಅದು ಒಂದು. ಆದರೆ ಇದಕ್ಕೆ ಕಾರಣ ಏನು ಅಂತಂದರೆ, ಏನು ಪೂರ್ತಿ ಸರ್ಕಾರದ ನೀತಿಗಳೇ ಕಾರಣನೋ ಗೊತ್ತಿಲ್ಲ, ಅದೊಂದೇ ಇರಲಿಕ್ಕಿಲ್ಲ. ಯಾಕೆಂದರೆ ಕೋವಿಡ್ ಅನಿರೀಕ್ಷಿತವಾಗಿ ಬಂತು. ಆ ಕೋವಿಡ್ ರಿಲೀಫ್ ಕೊಡಲಿಕ್ಕೆ ಅಂತೇಳ್ಬಿಟ್ಟು ಸಾಕಷ್ಟು ಪ್ಯಾಕೇಜ್ಗಳನ್ನು ಘೋಷಿಸಿದರು. ಆ ದುಡ್ಡು ಎಲ್ಲಿಂದ ಬರುತ್ತೆ? ಒಂದು ಕಡೆ ಪ್ರೊಡಕ್ಷನ್ ಇಲ್ಲ, ಎಲ್ಲೂ ಜನರ ಹತ್ರ ದುಡ್ಡಿಲ್ಲ, ಆದರೂ ಸರ್ಕಾರ ಕೂಡ ಮಾಡಬೇಕು. ಆವಾಗ ಜಿ ಎಸ್ ಟಿ ಕಲೆಕ್ಷನ್ ಇಲ್ಲ, ಬೇರೆ ಟ್ಯಾಕ್ಸ್ ಕಲೆಕ್ಷನ್ ಇಲ್ಲ, ಮಾಡಲೇಬೇಕಾಗಿತ್ತು, ಮಾಡಿದರು. ಆದರೆ ಹಾಗೆ ಅದನ್ನು ಕಂಟಿನ್ಯೂ ಮಾಡಿಬಿಟ್ರೆ ಅರ್ಥವ್ಯವಸ್ಥೆ ಪರಿಸ್ಥಿತಿ ಏನು, ಅದು ಒಂದು. ಮತ್ತು ರಷ್ಯಾ ಯುಕ್ರೇನ್ ವಾರ ಆದಮೇಲೆ ಅದು ಮತ್ತೊಂದು ಹೊಡೆತ ಕೊಟ್ಟಿದೆ. ಸೊ ಎರಡು ಕಾರಣದಿಂದ ಇನ್ಫ್ಲೇಷನ್ ಜಾಸ್ತಿ ಆಗ್ತಾಯಿದೆ. ಈ ಇನ್ಫ್ಲೇಷನ್ನ ನೀವು ತಡೆಗಟ್ಟುತ್ತಿದ್ರೆ, ತಡೆಗಟ್ಟೋದು ಅಂದರೆ ನೀವೇನು ಇನ್ಫ್ಲೇಷನ್ನ ಸಂಪೂರ್ಣವಾಗಿ ತೊಡೆದಾಕ್ಲಿಕ್ಕೆ ಆಗೋದಿಲ್ಲ, ನಿಗ್ರಹ ಮಾಡಲಿಕ್ಕೆ ಕಂಟೇನ್ ಅಂತಾರೆ, ಮಾಡಲೇಬೇಕಾಗಿತ್ತು. ಮಾಡುವಾಗ ಈ ರೀತಿಯ ಕ್ರಮಗಳು ಅನಿವಾರ್ಯ, ಎಲ್ಲೋ ಒಂದು ಕಡೆ ಅನಿವಾರ್ಯ. ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಶೇಷ ಒಂದು ಚರ್ಚೆ. ಅಂದರೆ ಕೋವಿಡ್ ಅಂತ ಸಂಕಷ್ಟ, ಮತ್ತು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ, ಇದೊಂದು ಜಾಗತಿಕ ಪರಿಣಾಮ. ಈ ಜಾಗತಿಕ ಪರಿಣಾಮಕ್ಕೆ ನಾವೆಲ್ಲ ಕೂಡ ಬೆಲೆ ತರಬೇಕಾಗಿದೆ. ಇದು ಯಾವತ್ತೂ ತುಂಬ ದೀರ್ಘಕಾಲಿಕ, ಒಂದು ತಾತ್ಕಾಲಿಕ, ಅಲ್ಲಿ ನಮ್ಮ ಹಣದುಬ್ಬರ ಒಂದು ಸರಿಯಾಗೋರು ಕೂಡ ನಾವು ಇದನ್ನು ಅನಿವಾರ್ಯವಾಗಿ ಅನುಭವಿಸ್ಲೇಬೇಕು. ನಮಸ್ಕಾರ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.